ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ಈ ದಿನದ ಕನ್ನಡ ತರಗತಿನಲ್ಲಿ ಪ್ರಥಮ ಪಿಯುಸಿ ಕನ್ನಡ ಪಠ್ಯಪುಸ್ತಕದ ಗದ್ಯಭಾಗದಲ್ಲಿ ಇರತಕ್ಕಂತಹ ಚನ್ನಣ್ಣ ವಾಲಿಕರ ಇವರು ರಚನೆ ಮಾಡಿರ್ತಕ್ಕಂತಹ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎನ್ನುವ ಒಂದು ಅದ್ಭುತವಾದಂತಹ ಪಾಠವನ್ನು ಮಾಡ್ತಾ ಇದ್ದೀನಿ. ಪಾಠವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾದಂತಹ ನುಡಿಮುತ್ತನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ನಮ್ಮ ಜೀವನ ಅಂತಕ್ಕಂಥದ್ದು ಒಂದು ಸುಂದರವಾದಂತಹ ಹೊಲ ಇದ್ದ ಹಾಗೆ, ಹಾಗೆ ಈ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಕಳೆ ಇದ್ದ ಹಾಗೆ. ನಮ್ಮ ಜೀವನ ಅಂತಕ್ಕಂತಹ ಹೊಲದಲ್ಲಿ ಸಮಸ್ಯೆ ಬಂದಾಗ ಆ ಸಮಸ್ಯೆ ಅಂತಕ್ಕಂತಹ ಕಳೆಯನ್ನು ನಾವು ಕೀಳ್ತಕ್ಕಂತಹ ಕಲೆ ಗೊತ್ತಿರಬೇಕೇ ಹೊರತು ಕಳೆ ಬಂತು ಅಂತ ಹೇಳಿ ಜೀವನ ಅಂತಕ್ಕಂಥ ಹೊಲವನ್ನೇ ಬಿಟ್ಟು ಹೋಗಬಾರ್ದು. ಎಷ್ಟು ಸುಂದರವಾದಂತಹ ಅರ್ಥಗರ್ಭಿತವಾದಂತಹ ನುಡಿಮುತ್ತು ಅಲ್ವಾ? ನೀವೇ ಹೇಳಿ, ಯಾರ ಜೀವನದಲ್ಲಿ ಸಮಸ್ಯೆ ಅಂತಕ್ಕಂಥದ್ದಿಲ್ಲ? ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಜಂಜಾಟಗಳು, ಸಮಸ್ಯೆಗಳು, ಹೌದು ತಾನೆ? ಹಾಗಾಗಿ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ, ಹಾಗೆಯೇ ನಾವು ಎಂತಹ ಕಷ್ಟವನ್ನು ಅನುಭವಿಸ್ತಿದ್ರು ಕೂಡ, ಯಾವುದೋ ಒಂದು ಘಟನೆಯನ್ನು ಮರೆಯೋಕ್ಕಾಗ್ದೇ ದುಃಖ ಪಡ್ತಾ ಇದ್ರು ಕೂಡ, ಬೇರೆಯವರ ಒಳಿತನ್ನು ನೋಡಿಕೊಂಡು ಬೇರೆಯವರನ್ನು ಸಂತೋಷವಾಗಿ ಇಡುವ ಮೂಲಕ ನಮ್ಮೆಲ್ಲರ ದುಃಖಗಳನ್ನು ಸಮಸ್ಯೆಗಳನ್ನು ಮರೆಯೋಣ ಅಂತೇಳಿ ಹೇಳ್ತಾ ಬನ್ನಿ. ಈಗ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಈ ಒಂದು ಗದ್ಯವನ್ನು ಬರೆದಿರ್ತಕ್ಕಂತಹ ಲೇಖಕರಾದ ಚನ್ನಣ್ಣ ವಾಲಿಕರ ಇವರ ಪರಿಚಯವನ್ನು ತಿಳಿದುಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಚನ್ನಣ್ಣ ವಾಲಿಕರ ಇವರು ದಲಿತ ಸಾಹಿತ್ಯದ ಒಬ್ಬ ಹೆಸರಾಂತ ಕವಿ ಅಂತಲೇ ನಾವು ಹೇಳ್ಬೋದು. ನಾವೇನು ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಹೇಳಿ ನೋಡ್ತೀವಿ, ಈ ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಕವಿಗಳಲ್ಲಿ ಚನ್ನಣ್ಣ ವಾಲಿಕರ ಇವರು ತುಂಬಾ ಪ್ರಸಿದ್ಧಿ ಅಂತಲೇ ಹೇಳ್ಬೋದು. ಆ ಸಿದ್ಧಲಿಂಗಯ್ಯ ಬರ್ತಾರೆ, ಚನ್ನಣ್ಣ ವಾಲಿಕರ ಬರ್ತಾರೆ, ಬೆಸಗರಹಳ್ಳಿ ರಾಮಣ್ಣ ಬರ್ತಾರೆ, ಈ ರೀತಿ ಮುಂತಾದ ಲೇಖಕರನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಇಂದಿನ ದಿನ ಚನ್ನಣ್ಣ ವಾಲಿಕರ ಇವರು ರಚನೆ ಮಾಡಿರ್ತಕ್ಕಂತಹ ಗದ್ಯವನ್ನು ತಿಳಿದುಕೊಳ್ಳೋಣ. ಅದರೊಟ್ಟಿಗೆ ಮೊದಲನೇದಾಗಿ ಅವರ ಪರಿಚಯವನ್ನು ಕೂಡ ತಿಳಿದುಕೊಳ್ಳೋಣ. ಗದ್ಯ ನಾಲ್ಕು, ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಕೃತಿಕಾರರ ಪರಿಚಯ, ಚನ್ನಣ್ಣ ವಾಲಿಕರ. ಡಾಕ್ಟರ್ ಚನ್ನಣ್ಣ ವಾಲಿಕರ ಇವರು 1943 ಚಿತ್ತಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಶಂಕರವಾಡೆ ಎಂಬಲ್ಲಿ ಜನಿಸಿದರು. ನೋಡಿ, ಪ್ರಸ್ತುತ ಗದ್ಯವನ್ನು ಬರೆದಿರ್ತಕ್ಕಂತಹ ಲೇಖಕರಾದ ಚನ್ನಣ್ಣ ವಾಲಿಕರ ಇವರು 1943 ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡೆ ಎನ್ನುವ ಒಂದು ಊರಿನಲ್ಲಿ ಜನಿಸಿದ್ರಂತೆ. ಇವರು ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಕನ್ನಡ ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಹಾಗೆಯೇ ಈಗ ನಿವೃತ್ತಿಯನ್ನು ತೆಗೆದುಕೊಂಡು ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಇವರ PhD ಪ್ರಬಂಧ. ಇವರು ಒಂದು ಪ್ರಬಂಧವನ್ನು ಮಂಡಿಸಿದ್ದಾರೆ, ಆ ಪ್ರಬಂಧಕ್ಕೆ ಇವರಿಗೆ PhD ಪದವಿ ಕೂಡ ಸಿಕ್ಕಿದೆ. ಹಾಗಿದ್ರೆ ಯಾವುದು ಆ ಪ್ರಬಂಧ ಅಂತ ಹೇಳಿ ನೋಡೋದಾದರೆ, ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಅಂತಕ್ಕಂತಹ ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸಿದರು. ಈ ಒಂದು ಪ್ರಬಂಧಕ್ಕೇ ಇವರಿಗೆ PhD ಪದವಿ ಸಿಕ್ಕಿದೆ. ಹಾಗೆಯೇ ಇವರು ರಚನೆ ಮಾಡಿರ್ತಕ್ಕಂತಹ ಕವನ ಸಂಕಲನಗಳು ಯಾವುದು ಅಂತ ಹೇಳಿ ನೋಡೋದಾದರೆ, ಪ್ಯಾಂಥರ್ ಪದ್ಯಗಳು, ಬಂಡೆದ್ದ ದಲಿತರ ಬೀದಿ, ಈ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಪ್ಯಾಂಥರ್ ಪದ್ಯಗಳು ಅಂತ ಹೇಳಿದ್ರೆ ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡ್ತಕ್ಕಂತಹ ಅಥವಾ ಸಾಮಾಜಿಕ ಅಸಮಾನತೆಯ ವಿರುದ್ಧ ಇರ್ತಕ್ಕಂತಹ ಪದ್ಯಗಳು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ದಲಿತರ ಬೀದಿ ಹಾಡುಗಳು ಅಂತಕ್ಕಂಥ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೆ ಇವರು ಬರೆದಿರ್ತಕ್ಕಂತಹ ಕಾದಂಬರಿಗಳನ್ನು ನೋಡೋದಾದರೆ, ಒಂದು ಹೆಣ್ಣಿನ ಒಳ ಜಗತ್ತು, ಗ್ರಾಮ ಭಾರತ ಅಂತಕ್ಕಂಥ ಕಾದಂಬರಿಗಳನ್ನು ಬರೆದಿದ್ದಾರೆ. ಜೊತೆಗೆ ಜಾನಪದ ಲೋಕ, ಒಂದು ಗ್ರಾಮದ ಜಾನಪದೀಯ ಅಧ್ಯಯನ ಹಾಗೂ ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು ಅಂತಕ್ಕಂತಹ ವಿಷಯದ ಮೇಲೆ ಸಮಗ್ರ ಅಧ್ಯಯನ ಸಂಶೋಧನಾ ಗ್ರಂಥಗಳನ್ನು ಇವರು ರಚನೆ ಮಾಡಿದ್ದಾರೆ. ಇಷ್ಟಲ್ದೇ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಕೆಲವನ್ನು ನೋಡೋದಾದರೆ, ಗುಲ್ಬರ್ಗ ಜಿಲ್ಲೆಯ ತ್ರಿಪದಿಗಳು,
ಗುಲ್ಬರ್ಗಾ ಜಿಲ್ಲೆಯ ಮೊಹರಂ ಪದಗಳು ಮುಂತಾದ ಕೃತಿಗಳನ್ನು ಇವರು ಸಂಪಾದನೆ ಮಾಡಿರೋದನ್ನು ನಾವು ನೋಡ್ಬೋದು. ಈಗ ನಾವು ಮುಂದುವರೆದು ಇವರಿಗೆ ಯಾವೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಹೇಳಿ ನೋಡೋಣ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತಹ ಚನ್ನಣ್ಣ ವಾಲಿಕಾರ ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಜಾನಪದ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನಗಳು ಕೂಡ ಇವರಿಗೆ ಲಭಿಸಿದೆ. ಅಷ್ಟೇ ಅಲ್ಲದೇ ಅಖಿಲ ಭಾರತದ 4ನೇ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು. ಇವರ ಒಂದು ಗದ್ಯದಲ್ಲಿ ನಾವು ಶಾಸ್ತ್ರಿ ಮಾಸ್ತರರ ಕಥೆಯನ್ನು ನಮಗೆ ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಅಂದರೆ ಇಲ್ಲಿ ಲೇಖಕರೇ ನಿರೂಪಕರ ರೀತಿಯಲ್ಲಿ ನಮಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾರು ಹಾಗಿದ್ರೆ ಶಾಸ್ತ್ರಿ ಮಾಸ್ತರ ಅಂತ ಹೇಳಿ ನೋಡೋದಾದರೆ, ಅಕ್ಷರದಿಂದ ವಂಚಿತರಾದಂತಹ ಮಕ್ಕಳಿಗೆ ಅಕ್ಷರವನ್ನು ಕಲಿಸಬೇಕು ಅಂತಕ್ಕಂತಹ ಮಹದಾಸೆಯನ್ನು ಹೊಂದಿದ್ದಂತಹ ಮಾಸ್ಟರ್ ಅಂತ ಹೇಳಿದ್ರೆ ಅವರೇನೇ ಶಾಸ್ತ್ರಿ ಮಾಸ್ತರ್. ಮಕ್ಕಳು ಇಲ್ಲದೇ ಇರತಕ್ಕಂತಹ ಶಾಸ್ತ್ರಿ ಮಾಸ್ತರರು ನಿರೂಪಕರಿಗೆ ಹೆತ್ತವರ ವಾತ್ಸಲ್ಯವನ್ನು ತೋರಿಸ್ತಾ ಓದಿಸ್ತಾರೆ. ತಮಗೆ ಅವಳಿ ಮಕ್ಕಳಾದ ಮೇಲೂ ಕೂಡ ನಿರೂಪಕರನ್ನು ಅವರು ಬಿಡೋದಿಲ್ಲ. ಹೆಂಡತಿ ಮಕ್ಕಳ ಸಾವಿನಿಂದ ದುಃಖಿತರಾದಂತಹ ಮಾಸ್ತರರು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ತಾರೆ. ನಂತರ ನಿವೃತ್ತಿಯಿಂದ ಬಂದಂತಹ ಹಣದಲ್ಲಿ ಬಾಲಕರ ಅನಾಥಾಶ್ರಮವನ್ನು ಆರಂಭಿಸಿ ಅನಾಥ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಅಂದರೆ ಇಲ್ಲಿ ಎಲ್ಲೋ ಬಿದ್ದಂತಹ ಒಂದು ಕಲ್ಲನ್ನು ಕಡೆದು ದೇಗುಲದೊಳಗೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರದ್ದು. ಅಂದರೆ ಸಾಕಷ್ಟು ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡಿ, ಅವರಿಗೆ ವಿದ್ಯಾಭ್ಯಾಸವನ್ನು ನೀಡಿ, ಅವರನ್ನು ಒಂದು ಸ್ಥಾನಕ್ಕೆ ಮುಟ್ಟಿಸಿದ ಕೆಲಸ ಅಥವಾ ಮುಟ್ಟಿಸಿದ ಕೀರ್ತಿ ಇಲ್ಲಿ ನಮ್ಮ ಶಾಸ್ತ್ರಿ ಮಾಸ್ತರರಿಗೆ ಸಲ್ಲುತ್ತೆ. ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಇಲ್ಲಿ ಯಾರಿಗೆ ಸಲ್ಲುತ್ತೆ? ಶಾಸ್ತ್ರಿ ಮಾಸ್ತರ ಅವರಿಗೆ ಸಲ್ಲುತ್ತೆ. ಇಂತಹ ಎಷ್ಟೋ ಕಲ್ಲುಗಳನ್ನು ಶಾಸ್ತ್ರಿ ಮಾಸ್ತರ ಅವರು ಕೆತ್ತಿದ್ದಾರೆ ಅಥವಾ ಕಡೆದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಲೇಖಕರಿಗೂ ಕೂಡ ಓದಿಸಿ ಅವರು ಒಂದು ಒಳ್ಳೆಯ ಉನ್ನತ ಹುದ್ದೆನಲ್ಲಿ ಇರುವಂತೆ ಮಾಡಿದ್ದು ಕೂಡ ಯಾರು? ನಮ್ಮ ಶಾಸ್ತ್ರಿ ಮಾಸ್ತರರೇ. ಹಾಗಿದ್ರೆ ಈ ಪಾಠವನ್ನು ನಿಮಗೆ ಏನಕ್ಕೆ ಇಟ್ಟಿದ್ದಾರೆ, ಈ ಪಾಠವನ್ನು ನೀವು ಏನಕ್ಕೆ ಕಲಿಬೇಕು ಅಂತ ಹೇಳಿದ್ರೆ, ನೋಡಿ ಮಕ್ಕಳೇ, ನಾನು ಈಗಾಗಲೇ ಹೇಳ್ದಂತೆ ಬದುಕಿನಲ್ಲಿ ಎದುರಾಗ್ತಕ್ಕಂತಹ ಸಮಸ್ಯೆಗಳನ್ನು ನಾವು ತೀವ್ರವಾಗಿ ಹಚ್ಕೊಳ್ದೇನೆ ಆ ಕ್ಷಣಗಳನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇತರರ ಕಷ್ಟವನ್ನು ನಿವಾರಿಸ್ತಕ್ಕಂತಹ ಕ್ಷಣಗಳಾಗಿ ಮಾರ್ಪಾಡು ಮಾಡ್ಕೋಬೇಕು. ಆಗ ನಮ್ಮ ಜೀವನ ಸುಂದರ ಅನಿಸುತ್ತೆ ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ಶಾಸ್ತ್ರಿ ಮಾಸ್ತರರು ತಮ್ಮ ಹೆಂಡತಿ ಹಾಗೆ ತಮಗೆ ಹುಟ್ಟಿದಂತಹ ಅವಳಿ ಮಕ್ಕಳನ್ನು ಕಳೆದುಕೊಳ್ತಾರೆ. ಆದರೂ ಕೂಡ ಆ ದುಃಖದಿಂದ ಹೊರಬಂದು ಉಳಿದವರಿಗೆ ದಾರಿ ದೀಪ ಆಗೋದಕ್ಕೆ ನಿಲ್ತಾರಲ್ವಾ, ನಿಜವಾಗ್ಲೂ ಕೂಡ ಅವರ ಆದರ್ಶ ಮೆಚ್ಚುವಂಥದ್ದು ಅಂತಾನೆ ಹೇಳ್ಬೋದು. ಬನ್ನಿ ಹಾಗಿದ್ರೆ ಶಾಸ್ತ್ರಿ ಮಾಸ್ತರರ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಗದ್ಯ 4, ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದುದರಿಂದ ಮನೆಗೆ ಬರಲು ರಾತ್ರಿಯಾಗಿತ್ತು. ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಮ್ ಹಾದಿ ಕಾಯುತ್ತಿತ್ತು. ಅಣ್ಣನದು ಯಾಕಾಗಿರಬೇಕೆಂದು ವಾಚ್ ನೋಡಿಕೊಂಡೆ. ಸಮಯ 9 ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11 ಪ್ಯಾಸೆಂಜರ್ ಇದೆ. ಹಿಡಿದು ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಬಸ್ಸು ಬಂತು. ಸ್ಟೇಷನ್ನಿಗೆ ಬಂದಾಗ 10. ನಾನು ಈಗಾಗಲೇ ಹೇಳಿದ್ದೀನಿ, ಈ ಒಂದು ಕಥೆಯನ್ನು ಹೇಳ್ತಾ ಇರೋದು ಯಾರು? ಲೇಖಕರು. ಅವರೇ ನಿರೂಪಕರಾಗಿ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಲೇಖಕರ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಅಂದು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಲೇಖಕರು ಅಂದು ಮನೆಗೆ ಬರೋದು ತಡ ಆಗುತ್ತೆ. ಮನೆಗೆ ಇವರು ಬರುವುದರೊಳಗಾಗಿ ಇವರ ಊರಿನಿಂದ ಇವರಿಗೆ ಒಂದು ಟೆಲಿಗ್ರಾಮ್ ಬಂದಿರುತ್ತೆ. ಆ ಟೆಲಿಗ್ರಾಮ್ ಏನು ಅಂತ ಹೇಳಿ ತೆರೆದು ನೋಡಿದಾಗ ಕೂಡಲೇ ಊರಿಗೆ ಬರಬೇಕು ಅಂತ ಹೇಳಿ ಬರೆದಿರ್ತಾರೆ. ಆ ಟೆಲಿಗ್ರಾಮನ್ನು ಲೇಖಕರ ಅಣ್ಣ ಕಳಿಸಿರ್ತಾರೆ.
ಏನಕ್ಕೆ ಕಳಿಸಿರ್ಬೋದು ಅಂತ ಹೇಳಿ ಲೇಖಕರು ವಾಚನ್ನು ನೋಡ್ಕೋತಾರೆ. ಆಗ ಸಮಯ 9 ಗಂಟೆ ಆಗಿರುತ್ತೆ, ಅಂದರೆ ರಾತ್ರಿ 9 ಗಂಟೆ ಆಗಿರುತ್ತೆ. ಸರಿ, ಊರಿಗೆ ಹೊರಡೋಣ ಅಂತ ಹೇಳಿದ್ರೆ ಸಂಜೆ ಇರ್ತಕ್ಕಂತಹ, ಅಂದರೆ ಅವರ ಊರಿಗೆ ಹೊರಡಲು ಇದ್ದಂತಹ ಒಂದು ಉದ್ಯಾನ ರೈಲು, ಉದ್ಯಾನ ಗಾಡಿ ಈಗಾಗಲೇ ಹೊರಟು ಹೋಗಿತ್ತು. ಅದನ್ನು ಬಿಟ್ಟರೆ ನೆಕ್ಸ್ಟ್ ರೈಲು ಇರ್ತಕ್ಕಂಥದ್ದು 11 ಗಂಟೆಗೆ. ಆಗ ಲೇಖಕರು ಏನು ಮಾಡಿದ್ರು, 11 ಗಂಟೆಯ ಗಾಡಿಗೆ ಹೋದ್ರಾಯಿತು ಅಂತ ಹೇಳಿ ಮುಖ ತೊಳೆದುಕೊಂಡು ಊಟಕ್ಕೆ ಕುಳಿತುಕೋತಾರೆ. ಹಾಗೆಯೇ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಳೆ ಏನೇನು ಕೆಲಸಗಳನ್ನು ಮಾಡಬೇಕು, ನಾಳೆ ಯಾವೆಲ್ಲ ಕೆಲಸಗಳು ಇದ್ವು ಅಂತ ಹೇಳಿ ಅವರ ಮನೆಯ ಒಡತಿಯ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ನಂತರ, ಅಂದರೆ ಊಟದ ನಂತರ, ಬಟ್ಟೆಯನ್ನು ಹಾಕಿಕೊಂಡು ಅವರು ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು ಅಂತ ಹೇಳಿ ಸಿಟಿ ಬಸ್ಸನ್ನು ಹತ್ತೋದಕ್ಕೆ ಬಸ್ ನಿಲ್ದಾಣದಲ್ಲಿ ಬಂದು ನಿಂತ್ಕೋತಾರೆ. ಬಸ್ಸನ್ನು ಹತ್ತಿ ರೈಲ್ವೆ ನಿಲ್ದಾಣವನ್ನು ಬಂದು ತಲುಪುತ್ತಾರೆ. ಲೇಖಕರು ರೈಲ್ವೆ ಸ್ಟೇಷನ್ಗೆ ಬಂದಾಗ ಸಮಯ 10 ಗಂಟೆ ಆಗಿರುತ್ತೆ. ಆದರೆ ಅವರು ಶಹಬಾದಿಗೆ ಹೋಗ್ತಕ್ಕಂತಹ ಗಾಡಿಯನ್ನು ಹತ್ತಬೇಕಾಗಿರೋದು 8 ಗಂಟೆಗೆ? 11 ಗಂಟೆಗೆ. ಮುಂದೆ ಏನಾಯಿತು ಅಂತ ಹೇಳಿ ನೋಡೋಣ. ಲೇಖಕರ ಗಾಡಿ ಬರೋದಕ್ಕೆ ಇನ್ನೂ 1 ತಾಸು ಬಾಕಿ ಇದೆ, ಗಾಡಿ ಬರಲು 1 ತಾಸು. ಅಲ್ಲಿಯ ತನಕ ಏನು ಮಾಡುವುದೆಂದು ಹೋಗಿ ಹೊರಗಡೆಯ ಕಲ್ಲಿನ ಮೇಲೆ ಕುಳಿತೆ. ಆಗ ಶೇಂಗಾಕಾಯಿ ಮಾರುತ್ತಾ ಒಬ್ಬ ಬಂದನು. ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ, ಶೇಂಗಾ ಮಾರುತ್ತಿರುವಾಗ ನಾನು 30 ವರ್ಷಗಳ ಹಿಂದೆ ಶಹಬಾದಿನಲ್ಲಿ ಇವನ ಜೊತೆ ಓದಿದ್ದರ ನೆನಪಾಯಿತು. ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದೆ. ನೋಡಿ, ಗಾಡಿ ಬರೋದಕ್ಕೆ ಇನ್ನ 1 ಗಂಟೆ ಟೈಮ್ ಇತ್ತು. ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ ಲೇಖಕರು ಹೋಗಿ ಹೊರಗಡೆಯ ಕಲ್ಲಿನ ಮೇಲೆ ಕುಳಿತುಕೋತಾರೆ. ಆಗ ಒಬ್ಬ ವ್ಯಕ್ತಿ ಶೇಂಗಾಕಾಯಿಯನ್ನು ಮಾರ್ತಾ ಬರ್ತಾನೆ. ಅವನು ಲೇಖಕರ ಹತ್ತಿರ ಬಂದು ಅವರ ಸುತ್ತ ಕುಳಿತವ್ರಿಗೆಲ್ಲ ಶೇಂಗಾಕಾಯಿಯನ್ನು ಮಾರ್ತಿರುವಾಗ ಲೇಖಕರಿಗೆ ಆ ವ್ಯಕ್ತಿಯನ್ನು ಎಲ್ಲೋ ನೋಡಿದ್ದೆ ಅಂತ ಹೇಳಿ ಅನ್ನಿಸ್ತು. ಆಗ ಲೇಖಕರು ನೆನಪು ಮಾಡಿಕೊಂಡಾಗ ಆ ವ್ಯಕ್ತಿಯನ್ನು 30 ವರ್ಷಗಳ ಹಿಂದೆ ಶಹಬಾದಿನಲ್ಲಿ ನೋಡಿದರು. ಅಂದರೆ ಆ ಶೇಂಗಾ ಮಾರ್ತಕ್ಕಂತಹ ವ್ಯಕ್ತಿ ಲೇಖಕರ ಜೊತೆಯಲ್ಲೇ ಓದಿದಂತಹ ವ್ಯಕ್ತಿ ಆಗಿದ್ದ, ಅಂದರೆ ಲೇಖಕರ ಕ್ಲಾಸ್ಮೇಟ್ ಆಗಿದ್ದ ಆತ. ಲೇಖಕರು ಆಗ ಏನು ಮಾಡಿದ್ರು, ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದ್ರು. ತುಂಬ ವರ್ಷಗಳ ನಂತರ ಸ್ನೇಹಿತರನ್ನು ನೋಡಿದ್ರೆ ಖುಷಿ ಅಲ್ವಾ? ಹಾಗಾಗಿ ಲೇಖಕರಿಗೆ ತುಂಬಾ ಸಂತೋಷ ಆಯಿತು. ಅವರನ್ನು ಗುರುತು ಹಿಡಿದು ಆ ವ್ಯಕ್ತಿಯನ್ನು ಮಾತನಾಡಿಸಿದರು. ಅವನು ಗುರುತು ಹಿಡಿದನು, ಶೇಂಗಾ ಮಾರುವುದನ್ನು ಬಿಟ್ಟು ತನ್ನ ಪಕ್ಕದಲ್ಲಿ ಕುಳಿತನು. ಬಾಲ್ಯದ ಗೆಳೆಯರಿಬ್ಬರೂ ಕೂಡಿ ಗಾಡಿ ಬರುವ ತನಕ ಮಾತನಾಡಿದವು. ಲೇಖಕರು ಯಾವಾಗ ಆ ವ್ಯಕ್ತಿಯನ್ನು ಮಾತನಾಡಿಸಿದ್ನೋ ಆ ವ್ಯಕ್ತಿಗೂ ಕೂಡ ನೆನಪಾಯಿತು. ಇಬ್ಬರು ಸ್ನೇಹಿತರಿಗೂ ಸಂತೋಷ ಆಯಿತು. ಇಬ್ಬರು ಕೂತ್ಕೊಂಡು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲಿ ತನಕ? ರೈಲು ಗಾಡಿ ಬರೋ ತನಕ ಮಾತನಾಡ್ತಾ ಇದ್ರು. ಆಗ ಇಬ್ಬರು ಮಾತನಾಡುವಾಗ ಅವರ ಕಥೆಗಳನ್ನು ಹೇಳ್ಕೊತಾ ಇದ್ದಾರೆ. ಎಲ್ಲೂ ಕೆಲಸ ಸಿಗದಾಗ ಈ ಶೇಂಗಾ ಮಾರುವ ದಂಧ ಮಾಡುತ್ತಿರುವುದಾಗಿ ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸಿದನು. ತನ್ನ ಹೆಂಡಿರು ಮಕ್ಕಳ ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂತು. ತಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಅವನು ಗಾಡಿಯೊಳಗೆ ಶೇಂಗಾ ಮಾರುತ್ತಾ ನಡೆದನು. ನೋಡಿ, ಇಬ್ಬರು ಸ್ನೇಹಿತರು ಮಾತನಾಡ್ತಾ ಇದ್ದಾರೆ. ಇಲ್ಲಿ ಶೇಂಗಾ ಮಾರೋನು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಓದಿದ ತಕ್ಷಣ ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ, ಹಾಗಾಗಿ ನಾನು ಈ ಶೇಂಗಾ ಮಾರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದರಿಂದ ದಿನಕ್ಕೆ 50-60 ರೂಪಾಯಿ ಸಿಗುತ್ತೆ. ಇದರಿಂದನೇ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಹಾಗೆಯೇ ಅವನ ಕುಟುಂಬದ ಬಗ್ಗೆ, ಅವನ ಹೆಂಡತಿ, ಮಕ್ಕಳು, ಬಂಧು ಬಳಗ ಇವರೆಲ್ಲರ ಬಗ್ಗೆ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರೈಲು ಗಾಡಿ ಬಂದಿತಂತೆ. ರೈಲು ಬಂದ ತಕ್ಷಣ ಲೇಖಕರು ಗಡಬಡಿಸಿ ಆ ರೈಲನ್ನು ಹತ್ತಿದ್ರು, ಅಂದರೆ ಅವಸರವಾಗಿ ರೈಲನ್ನು ಹತ್ತಿದ್ರು. ಈ ಕಡೆ ಲೇಖಕರ ಸ್ನೇಹಿತರು, ಅಂದರೆ ಶೇಂಗಾ ಮಾರ್ತಕ್ಕಂತಹ ವ್ಯಕ್ತಿ ಕೂಡ ಆ ರೈಲನ್ನು ಹತ್ತಿ ಶೇಂಗಾವನ್ನು ಮಾರ್ಕೊಂಡು ಆತ ಹೊರಟು ಹೋದ. 1-5 ನಿಮಿಷ ನಿಂತು ಗಾಡಿ ಹೊರಟಿತು. ಹಿರೇನಂದೂರ ಮರತೂರಗಳಿಗೆ 2-2 ನಿಮಿಷ ನಿಂತು 12 ಮಧ್ಯರಾತ್ರಿಯ ಹೊತ್ತಿಗೆ ಗಾಡಿ ಶಹಬಾದಿಗೆ ಬಂದು ನಿಲ್ಲುತ್ತಿದ್ದಂತೆ ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ದೋದೋ ಎಂದು ಸುರಿದು ಭೂಮಿಗೆ ಭೂಮಿ ನೀರು ನೀರು ಮಾಡಿತು. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ, ಕುಳಿತಿದ್ದ, ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬ ಇರುವೆಗೂ ಸ್ಥಳವಿಲ್ಲದಷ್ಟು ಸೇರಿಕೊಂಡಿತ್ತು. ನೋಡಿ, ಗಾಡಿ ಅಲ್ಲಿ 1-5 ನಿಮಿಷ ನಿಂತ್ಕೊಂಡು 1-5 ನಿಮಿಷ ನಿಂತು ಹೊರಡಿತು. ಗಾಡಿ ಎಲ್ಲಿಗೆ ಹೋಗ್ತಾ ಇದೆ? ಶಹಬಾದಿಗೆ ಹೋಗ್ತಾ ಇದೆ. ಶಹಬಾದ್ ಅಂದರೆ ಗುಲ್ಬರ್ಗಾ ಡಿಸ್ಟಿಕ್ನಲ್ಲಿ ಇರ್ತಕ್ಕಂತಹ ಒಂದು ಊರು. ಇದು ಸುಣ್ಣದ ಕಲ್ಲಿಗೆ ಪ್ರಸಿದ್ಧಿಯಾದಂತಹ ಊರು. ಲೇಖಕರು ಆ ಊರಿಗೆ ಹೋಗ್ತಾ ಇದ್ದಾರೆ. ಈಗ ರೈಲು ಹೋಗ್ತಾ ಇದೆ.
ಹೋಗ್ತಕ್ಕಂತಹ ಮಾರ್ಗದಲ್ಲಿ ಹಿರೇನಂದೂರ ಮತ್ತು ಮರತೂರ ಈ ಎರಡು ಊರುಗಳಲ್ಲಿ ಒಂದೆರಡೆರಡು ನಿಮಿಷ ನಿಂತ್ಕೊಂಡು 12 ಮಧ್ಯರಾತ್ರಿಯ ಹೊತ್ತಿಗೆ ಗಾಡಿ ಶಹಬಾದಿಗೆ ಬಂದು ನಿಂತಿತು. ರೈಲು ಗಾಡಿಯಲ್ಲೂ ಬಂದು ನಿಲ್ತಿದ್ದಂಗೆನೆ ಆಚೆ ಆಕಾಶಕ್ಕೆ ತೂತು ಬಿದ್ದಿರೋ ಥರ ಧೋ ಅಂತ ಒಂದೇ ಸಮ ಮಳೆ ಸುರಿತಾ ಇದೆ. ನೆಲವೆಲ್ಲ ಕೊಚ್ಚೆ ಕೊಚ್ಚೆ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ನೀರು ತುಂಬಿಕೊಂಡ್ಬಿಟ್ಟಿದೆ. ಆ ಮಳೆಯ ರಭಸಕ್ಕೆ, ಮಳೆಯ ಪೆಟ್ಟಿಗೆ ಹೊರಗಡೆ ಇದ್ದಂತಹ ಜನ ಎಲ್ಲ ಆ ರೈಲ್ವೆ ನಿಲ್ದಾಣದ ಒಳಗೆ ಆಶ್ರಯವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಅಲ್ಲಿದ್ದಂತಹ ಆ ಮಲಗಿದ್ದಂತಹ ಜನ, ಕುಳಿತಿದ್ದಂತಹ ಜನ ಎಲ್ಲರೂ ಆ ಮಳೆಯ ಆರ್ಭಟಕ್ಕೆ ಎದ್ದು ಮಳೆಯಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ತಾ ಇದ್ದಾರೆ. ಆ ರೈಲು ನಿಲ್ದಾಣ ಹೇಗೆ ಜನರಿಂದ ತುಂಬಿ ಹೋಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಇರುವೆಗೂ ಕೂಡ ಸ್ಥಳ ಇರಲಿಲ್ವಂತೆ. ಅಷ್ಟು ಜನ ಅಲ್ಲಿ ಜಮಾಯಿಸಿದ್ರು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ನಂತರ ಏನಾಯಿತು, ಮಳೆ ನಿಂತಿತ್ತು, ಜನ ಮಲಕೊಂಡಿತು. ವಾಚ್ ನೋಡಿಕೊಂಡೆ, ಒಂದಾಗುತ್ತಿತ್ತು. ಬೆಳಗಾಗಲು ಇನ್ನೂ 5 ತಾಸು. ಅಲ್ಲಿಯ ತನಕ ಏನು ಮಾಡುವುದು, ಹೇಗೆ ಹೊತ್ತು ಕಳೆಯುವುದು ಎಂದಾಗ ನಾನು ಓದಿದ ಹೈಸ್ಕೂಲು ನೆನಪಾಯಿತು. 5 ನಿಮಿಷದಲ್ಲೇ ಹೋಗುತ್ತೇನೆ. ವರಾಂಡದಲ್ಲಿ ಸಾಕಷ್ಟು ಜಾಗ ಇರುವುದು. ಮಲಗಿದರಾಯಿತು. ಒಬ್ಬ ಚಪರಾಸಿ ಇರುವನು. ನಾನು ಹಳೆಯ ವಿದ್ಯಾರ್ಥಿ ಎಂದರೆ ಬಿಡುವನು ಎಂದು ನಿರ್ಧರಿಸಿ ಆ ಕಡೆಗೆ ಹೊರಟೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಲೇಖಕರು ಮಳೆ ಬರ್ತಾ ಇತ್ತು ಜೋರಾಗಿ ಅಂತೇಳಿ ಹೇಳಿದ್ರು. ಒಂದು ಸ್ವಲ್ಪ ಸಮಯ ಆಯಿತು. ಒಂದು ಸ್ವಲ್ಪ ಸಮಯದ ನಂತರ ಮಳೆ ಕೂಡ ನಿಂತ್ಕೊಳ್ತಂತೆ. ಆಗ ಜನ ಎಲ್ಲ ಮಲಗಿರೋರೆಲ್ಲ ಎದ್ದಿದ್ರಲ್ವಾ, ಆ ಜನ ಕೂಡ ಮಲಗಿಕೊಂಡ್ರು. ಲೇಖಕರು ವಾಚನ್ನು ನೋಡ್ಕೋತಾರೆ. ಆಗ 1 ಗಂಟೆ ಆಗೋಕ್ಕೆ ಬಂದಿತ್ತು ಸಮಯ. ಇನ್ನೇನು, ಬೆಳಗ್ಗೆ ಆಗೋದಕ್ಕೆ 5 ತಾಸು ಕಾಯಬೇಕಿತ್ತು. ಅಲ್ಲಿ ತನಕ ಏನು ಮಾಡೋದು, ಹೇಗೆ ಸಮಯವನ್ನು ಕಳೆಯೋದು ಅಂತ ಲೇಖಕರು ಯೋಚನೆ ಮಾಡ್ತಾಯಿದ್ರು. ಆಗ ಅವರಿಗೆ ಅವರು ಓದಿದಂತಹ ಶಾಲೆ ನೆನಪಾಯಿತು, ಹೈಸ್ಕೂಲ್ ನೆನಪಾಗುತ್ತೆ. ಆಗ ಏನಂದರು, ಇಲ್ಲಿಂದ ನಾನು 5 ನಿಮಿಷಕ್ಕೇ ನಮ್ಮ ಶಾಲೆ ಹತ್ರ ಹೋಗ್ತೀನಿ. ಅಲ್ಲಿ ವರಾಂಡದಲ್ಲಿ ತುಂಬಾ ಜಾಗ ಇದೆ. ಅಲ್ಲೊಬ್ಬ ಚಪರಾಸಿ ಇರ್ತಾನೆ. ಚಪರಾಸಿ ಅಂದರೆ ಒಬ್ಬ ಜವಾನ ಇರ್ತಾನೆ. ಆ ಜವಾನನಿಗೆ ನಾನು ಹಳೆ ವಿದ್ಯಾರ್ಥಿ ಅಂತ ಹೇಳಿದ್ರೆ ಮಲಗೋದಕ್ಕೆ ಒಂದು ಸ್ವಲ್ಪ ಜಾಗ ಕೊಡ್ತಾನೆ. ನಾನು ಅಲ್ಲಿಗೆ ಮಲಗೋಣ ಬೆಳಗ್ಗೆ ತನಕ ಅಂತ ಹೇಳಿ ನಿರ್ಧರಿಸಿ ಲೇಖಕರು ಈಗ ಶಾಲೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಬರುವುದರೊಳಗಾಗಿ ಶಾಲೆಯ ವರಾಂಡದಲ್ಲಿ ಚಪರಾಸಿ ಒಬ್ಬನೇ ಇದ್ದನು. ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದನು. ನನ್ನ ಬ್ಯಾಗಿನಲ್ಲಿದ್ದ ಲುಂಗಿ ಹಾಸಿ ಅದೇ ಉಟ್ಟ ಬಟ್ಟೆಯ ಮೇಲೆ ಮಲಗಿದೆ. 1/2 ತಾಸಾಯಿತು, ತಾಸಾಯಿತು, ನಿದ್ದೆಯೇ ಹತ್ತಲಿಲ್ಲ. ತಣ್ಣನೆಯ ಗಾಳಿ, ಹೊಚ್ಚಿಕೊಳ್ಳಲು ಏನೂ ಇರಲಿಲ್ಲ. ಕಣ್ಣಿಗೆ ನಿದ್ದೆ ಬರಲಿಲ್ಲ. ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದೆ. ನೋಡಿ ಇಲ್ಲಿ ಲೇಖಕರು ಶಾಲೆ ಹತ್ರ ಬರೋ ಅಷ್ಟೊತ್ತಿಗೆ ಅಲ್ಲಿ ಜವಾನ ಒಬ್ಬನೇ ಇದ್ದ. ಮಧ್ಯರಾತ್ರಿ ಆಗಿದ್ದರಿಂದ ಜನ ಯಾರೂ ಇರಲಿಲ್ಲ ಅಲ್ಲಿ. ಆ ಜವಾನ ಒಬ್ಬನೇ ಇದ್ದ. ಜವಾನನ ಹತ್ರ ಬಂದು ಲೇಖಕರು, ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ, ನನಗೆ ಒಂದು ಸ್ವಲ್ಪ ಮಲಗೋದಕ್ಕೆ ಜಾಗ ಬೇಕು ಅಂದಾಗ ಜವಾನ ಅಲ್ಲಿ ಮಲಗೋದಕ್ಕೆ ಹೇಳ್ತಾನೆ. ಲೇಖಕರ ಬ್ಯಾಗಿನಲ್ಲಿ ಒಂದು ಲುಂಗಿ ಇರುತ್ತೆ. ಲುಂಗಿ ಅಂದರೆ ಪಂಚೆ. ಆ ಪಂಚೆಯನ್ನು ನೆಲಕ್ಕೆ ಹಾಸ್ಕೋತಾರೆ. ಹಾಗೆಯೇ ಉಟ್ಟ ಬಟ್ಟೆಯಲ್ಲೇ ಲೇಖಕರು ಮಲಗಿಕೊಳ್ತಾರೆ. ನಂತರ ಅವರಿಗೆ 1/2 ತಾಸಾಗುತ್ತೆ, ತಾಸಾಗುತ್ತೆ, ಎಷ್ಟು ಹೊತ್ತು ಕಳೆದ್ರೂ ನಿದ್ದೆನೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ತಣ್ಣಗೆ ಗಾಳಿ ಬೇರೆ ಬರ್ತಾ ಇತ್ತು, ಮಳೆ ಬೇರೆ ಬಂದು ನಿಂತಿದೆ, ಚಳಿ ಆಗ್ತಾ ಇದೆ. ಅವ್ರ ಹತ್ರ ಹೊತ್ಕೊಳ್ಳೋದಕ್ಕೂ ಕೂಡ ಏನೂ ಇರಲಿಲ್ಲ. ಹಾಗಾಗಿ ನಿದ್ದೆ ಬರಲಿಲ್ಲ ಅಂತ ಆ ಕಡೆ ಈ ಕಡೆ ಎಷ್ಟು ಹೊರಳಾಡ್ತಾರೆ, ಆದರೂ ಕೂಡ ಅವರಿಗೆ ನಿದ್ರೆಯೇ ಬರೋದಿಲ್ಲ. ಕಡೆಗೆ ಅವರು ಅವರ ಶಾಲೆಯ ಅಂಗಳದ ಕಡೆಗೆ ನೋಡ್ತಾರೆ. ಅವರು ಅಂಗಳದ ಕಡೆಗೆ ನೋಡಿದ ತಕ್ಷಣ ಅವರ ಹಿಂದಿನ ಶಾಲಾ ದಿನದ ನೆನಪುಗಳು ಅವರ ಕಣ್ಮುಂದೆ ಬರ್ತಾ ಇದೆ. ಯಾವೆಲ್ಲ ನೆನಪುಗಳು ಅಂದರೆ, ಹಿಂದೆ ಇಲ್ಲಿ ಆಟ ಆಡಿದ, ಹುಲ್ಲು ಕಿತ್ತಿದ, ಜಂಡ ಏರಿಸಿದ, ಕ್ಲಾಸ್ಗಳಿಲ್ಲದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ, ಒಂದೊಂದು ಸ್ಥಳಗಳನ್ನು ನೋಡುತ್ತಿದ್ದಂತೆ ನಾನು ಸಮ್ಮೋಹನಕ್ಕೊಳಗಾದೆ. ಯಾವೆಲ್ಲ ನೆನಪುಗಳು ಬರ್ತಿದೆ ಅಂದರೆ, ಲೇಖಕರು ಹಿಂದೆ ಶಾಲೆಯಲ್ಲಿದ್ದಾಗ ಆಟ ಆಡಿದಂತಹ ಸ್ಥಳ, ಹುಲ್ಲನ್ನು ಕಿತ್ತಂತಹ ಸ್ಥಳ, ಹಾಗೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಬಾವುಟವನ್ನು, ಜಂಡ ಅಂದರೆ ಬಾವುಟ, ಬಾವುಟವನ್ನು ಏರಿಸಿದಂತಹ ಸ್ಥಳ, ಹಾಗೆಯೇ ಕ್ಲಾಸ್ಗಳು ಇಲ್ಲದೇ ಇದ್ದಂತಹ ಸಮಯದಲ್ಲಿ ಹೊರಗಡೆ ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು ಬಿಸಿಲನ್ನು ಕಾಯಿಸಿದಂತಹ ಕ್ಷಣ, ಹೀಗೆ ಒಂದೊಂದು ಸ್ಥಳಗಳನ್ನು ನೋಡಿ ಒಂದೊಂದು ಬಾಲ್ಯದ ಘಟನೆಗಳನ್ನು ಇಲ್ಲಿ ಲೇಖಕರು ನೆನಪು ಮಾಡ್ಕೋತಾ ಇದ್ದಾರೆ. ಇದು ಹೇಗಿತ್ತು ಅಂದರೆ, ಲೇಖಕರನ್ನು ಸಮ್ಮೋಹನಕ್ಕೊಳಗಾಗಿಸುತ್ತಿವು. ಸಮ್ಮೋಹನ ಅಂತ ಹೇಳಿದ್ರೆ ಒಂದು ರೀತಿ ಮೆಸ್ಮರೈಸಿಂಗ್ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಆ ಒಂದು ಮೂಮೆಂಟ್ಗೆ ಲೇಖಕರನ್ನು ಕರೆದುಕೊಂಡು ಹೋಯಿತು. ಕಾರ್ಯಕ್ರಮಗಳು ನಡೆಸುತ್ತಿದ್ದ ವೇದಿಕೆಯ ಕಡೆಗೆ ಮನಸ್ಸು ಹೋಯಿತು.
ನಾನು ಅರಳಿದ್ದು ಅಲ್ಲೇ ಅನಿಸಿತು. ನಾನು ಏಳನೆಯ ವರ್ಗದಲ್ಲಿದ್ದಾಗ ಏಕಪಾತ್ರಾಭಿನಯ ಮಾಡುವೆನೆಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಗೊಂಡದ್ದರ ನೆನಪಾಯಿತು. ನಂತರ ಇಲ್ಲಿ ಶಾಲೆಯ ಅಂಗಳವನ್ನು ನೋಡ್ತಾ ಇದ್ದಾರೆ. ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವಲ್ವಾ, ಆ ವೇದಿಕೆಯ ಕಡೆಗೆ ಅವರ ದೃಷ್ಟಿ ಹೋಗುತ್ತೆ, ಅಂದರೆ ಸ್ಟೇಜ್ನ ಕಡೆಗೆ ದೃಷ್ಟಿ ಹೋಗುತ್ತೆ. ಆಗ ಲೇಖಕರಿಗೆ ಆ ಸ್ಟೇಜ್ ನೋಡಿ ಏನನ್ನಿಸ್ತು ಅಂತ ಹೇಳಿದ್ರೆ, ನಾನು ಅರಳಿದ್ದಿಲ್ಲೇನೆ, ಅಂದರೆ ನನ್ನ ಪ್ರತಿಭೆ ಹೊರಬಂದಿದ್ದೆ ಇಲ್ಲಿ ಅಂತ ಹೇಳಿ ಲೇಖಕರಿಗೆ ಅನ್ನಿಸ್ತು. ಹಾಗೆಯೇ ಲೇಖಕರು ಏಳನೇ ತರಗತಿನಲ್ಲಿ ಓದುವಾಗ ಏಕಪಾತ್ರಾಭಿನಯ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಂತೆ. ಆದರೆ ಅದಕ್ಕೆ ಶಾಲೆಯ ಕಮಿಟಿಯವರು ಅವಕಾಶ ಕೊಟ್ಟಿರಲಿಲ್ವಂತೆ. ಆ ಸಂದರ್ಭದಲ್ಲಿ ಲೇಖಕರು ತುಂಬಾ ಅತ್ತಿದ್ರಂತೆ. ಆ ಅತ್ತಂತಹ ಕ್ಷಣಗಳನ್ನು ಇಲ್ಲಿ ನೆನಪು ಮಾಡ್ಕೋತಾ ಇದ್ದಾರೆ. ಹೌದು ತಾನೆ, ಶಾಲೆ ಅಂದರೆ ನಾವು ಅತ್ತದ್ದು, ನಕ್ಕಿದ್ದು, ತಮಾಷೆ ಮಾಡಿದ್ದು, ತರಲೆ ಮಾಡಿದ್ದು ಎಲ್ಲ ನೆನಪುಗಳಿರುತ್ತಲ್ವಾ. ಇಲ್ಲಿ ಲೇಖಕರಿಗೆ ಅವರು ಏಳನೇ ತರಗತಿನಲ್ಲಿದ್ದಾಗ ಅತ್ತಿದ್ದು ನೆನಪಾಯ್ತಂತೆ. ಹಾಗೆಯೇ ಅದ್ರ ಜೊತೆ ಎಂಟನೇ ವರ್ಗದಲ್ಲಿದ್ದಾಗ ಭಾಷಣ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದದ್ದರ ನೆನಪಾಯಿತು. ಹಾಗೆ ಎಂಟನೇ ತರಗತಿಗೆ ಬಂದಾಗ ಅವರಿಗೆ ಲೇಖನ ಸ್ಪರ್ಧೆಯಲ್ಲಿ, ಭಾಷಣ ಸ್ಪರ್ಧೆಯಲ್ಲಿ, ಭಾವಗೀತೆ ಹಾಡ್ತಕ್ಕಂಥ ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಿದ್ದನ್ನು, ಅದೇ ವೇದಿಕೆಯ ಮೇಲೆ ಬಹುಮಾನವನ್ನು ಇಸ್ಕೊಂಡಿದ್ದನ್ನು ಇಲ್ಲಿ ನೆನಪು ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಇವರ ಶಾಲೆಗೆ, ಲೇಖಕರ ಶಾಲೆಗೆ ಬಂದಿದ್ದಂತಹ ಹಾಸ್ಯ ಋಷಿ ಬೀಚಿ, ಪ್ರಕೃತಿ ಕವಿ ಕಾವ್ಯಾನಂದ, ಜಾನಪದ ಗಾರುಡಿಗ ಬೇಂದ್ರೆ ಮುಂತಾದವರು ಕಾವ್ಯ ಮತ್ತು ಜೀವನ ತರಂಗಗಳನ್ನು ನೆಬ್ಬಿಸಿದುದು ನೆನಪಾಯಿತು. ಅದರ ಜೊತೆಗೆ ಇವರ ಶಾಲೆಗೆ ಅತಿಥಿಗಳಾಗಿ ಆಗಮಿಸಿದಂತಹ ಹಾಸ್ಯ ಋಷಿ ಅಂತಲೇ ಕರೆಸ್ಕೊಂಡಿರ್ತಕ್ಕಂತಹ ಬೀಚಿ, ಪ್ರಕೃತಿ ಕವಿ ಕಾವ್ಯಾನಂದ, ಹಾಗೆಯೇ ಜಾನಪದ ಗಾರುಡಿಗ ಅಂಥೇಳಿ ಕರೆಸ್ಕೊಂಡಿರ್ತಕ್ಕಂತಹ ದರ ಬೇಂದ್ರೆ, ಇವರೆಲ್ಲರೂ ಸಾಹಿತ್ಯದ ಆಸಕ್ತಿಯನ್ನು ಹೇಗೆ ಬೆಳೆಸಿದ್ರು ಅವ್ರ ಮೇಲೆ ಅನ್ನೋ ಒಂದು ನೆನಪು ತರಂಗದ ರೀತಿ ಬಂದು ಹೋಗ್ತಾ ಇದೆಯಂತೆ. ಹಾಗೆಯೇ ಅದರೊಟ್ಟಿಗೆ ಇಲ್ಲಿ ಲೇಖಕರಿಗೆ ಅವರ ಶಿಕ್ಷಕರುಗಳು ಕೂಡ ನೆನಪಾಗ್ತಾ ಇದ್ದಾರೆ. ಸೂಡಿ, ಲಾಲಾ, ಶೆಟ್ಟಿ, ದೇಶಪಾಂಡೆ ಗುರುಗಳು ನನ್ನ ಓರೆ ಕೋರೆಗಳನ್ನು ತಿದ್ದಿದ್ದರು. ನೋಡಿ, ಎಲ್ಲರ ಜೀವನದಲ್ಲೂ ಕೂಡ ಶಿಕ್ಷಕರು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ ಅಲ್ವಾ. ಹಾಗೆಯೇ ಇಲ್ಲಿ ಲೇಖಕರ ಗುರುಗಳಾದಂತಹ ಸೂಡಿ, ಲಾಲಾ, ಶೆಟ್ಟಿ, ಹಾಗೆಯೇ ದೇಶಪಾಂಡೆ ಗುರುಗಳು ಲೇಖಕರ ಓರೆ ಕೋರೆಗಳನ್ನು, ಅಂದರೆ ಅವರ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ನಡೆಯುವಂತೆ ಮಾಡಿದ್ದರು. ನನ್ನ ಶಹಬಾದ ಶಾಲೆಯ ಮಾಸ್ತರರ ನೆನಪಾಗುತ್ತಲೇ ನನ್ನಲ್ಲಿ ನನ್ನೂರಿನಲ್ಲಿ ಬೀಜಾಕ್ಷರ ಬಿತ್ತಿ ತಮ್ಮ ಜೊತೆಗೆ ಶಹಬಾದಿಗೆ ಕರೆದುಕೊಂಡು ಬಂದ ಶಾಸ್ತ್ರಿ ಮಾಸ್ತರರ ನೆನಪು ಬಂದಾಗ ಕೆಲ ಕ್ಷಣ ಮೂಕನಾಗಿ ಹೋದೆ. ಯಾವಾಗ ಇಲ್ಲಿ ಲೇಖಕರಿಗೆ ಶಹಬಾದರ ಶಾಲೆಯ ಶಿಕ್ಷಕರು ನೆನಪಾಗ್ತಾ ಇದ್ದಾರಲ್ವಾ, ಅದೇ ಸಮಯದಲ್ಲಿ ಇನ್ನೋರ್ವ ವ್ಯಕ್ತಿ ನೆನಪಾಗ್ತಾ ಇದ್ದಾರೆ. ಯಾರದು ಅಂತ ಹೇಳಿದ್ರೆ ಶಾಸ್ತ್ರಿ ಮಾಸ್ತರರು. ಈ ಶಾಸ್ತ್ರಿ ಮಾಸ್ತರರು ಲೇಖಕರ ಮನಸ್ಸಿನಲ್ಲಿ ಬೀಜಾಕ್ಷರವನ್ನು ಬಿತ್ತಿ ಅವರ ಜೊತೆಗೆ ಶಹಬಾದಿಗೆ ಕರ್ಕೊಂಡು ಬಂದಿರ್ತಾರೆ. ಆ ಒಂದು ನೆನಪುಗಳು ಇಲ್ಲಿ ಲೇಖಕರಿಗೆ ಬರ್ತಾ ಇದೆ. ನಿಜವಾಗ್ಲೂ ಆ ನೆನಪುಗಳು ಲೇಖಕರಿಗೆ ಬಂದಾಗ ಕ್ಷಣಕಾಲ ಅವರು ಮೂಕವಾಗಿ ಹೋದರು. ಅಂದರೆ ಇನ್ನಷ್ಟು ಅವರಿಗೆ ಬಾಲ್ಯದ ನೆನಪುಗಳು ಇಲ್ಲಿ ಬರ್ತಾ ಇದೆ. ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರಿಗೆ ಸಲ್ಲುವುದೆಂಬ ವಿಚಾರ ಬಂದಾಗ ಹಿಂದಿನದೆಲ್ಲ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು. ನಾನು ಆರಂಭದಲ್ಲೇ ಹೇಳಿದೆ, ಶಾಸ್ತ್ರಿ ಮಾಸ್ತರು ಅನಾಥಾಶ್ರಮವನ್ನು ನಡೆಸ್ತಾ ಇದ್ರು. ಎಲ್ಲೋ ಇರ್ತಕ್ಕಂತಹ ಮಕ್ಕಳನ್ನು ತಂದು ಸಾಕಿ ಅವರ ಜೀವನದ ಗುರಿಯನ್ನು ಸಾಧಿಸೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ರು ಅಂತೇಳಿ ಹೇಳಿದೆ ಅಲ್ವಾ. ಇಲ್ಲಿ ಲೇಖಕರಿಗೆ ಏನು ನೆನಪಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಬಿದ್ದಿದ್ದಂತಹ ಒಂದು ಕಲ್ಲನ್ನು ಕಡೆದು ದೇಗುಲದ ಒಳಗೆ ಇಟ್ಟಂತಹ ಕೀರ್ತಿ ಇಲ್ಲಿ ಶಾಸ್ತ್ರಿ ಮಾಸ್ತರ ಇವರಿಗೆ ಸಲ್ಲುತ್ತೆ. ಲೇಖಕರು ಇಷ್ಟರ ಮಟ್ಟಿಗೆ ಇವತ್ತು ಜೀವನದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ಈ ಶಾಸ್ತ್ರಿ ಮಾಸ್ತರು. ಶಾಸ್ತ್ರಿ ಮಾಸ್ತರ ವಿಚಾರ ಅವರ ತಲೆಗೆ ಬರ್ತಿದ್ದಂಗ್ಲೇನೆ ಆ ಶಾಸ್ತ್ರಿ ಮಾಸ್ತರ ನೆನಪುಗಳೆಲ್ಲವೂ ಮಳೆಯ ರೂಪದಲ್ಲಿ ಸುರಿಯೋದಕ್ಕೆ ಪ್ರಾರಂಭ ಆಯಿತು. ಅಂದರೆ ಶಾಸ್ತ್ರಿ ಮಾಸ್ತರರು ಇವರನ್ನು ಓದಿಸಿದ್ದು, ಇವರನ್ನು ಬೆಳೆಸಿದ್ದು ಎಲ್ಲ ನೆನಪುಗಳು ಮಳೆಯ ರೀತಿಯಲ್ಲಿ ಬರೋದಕ್ಕೆ ಪ್ರಾರಂಭವಾಯಿತು. ಹಾಗಿದ್ರೆ ಶಾಸ್ತ್ರಿ ಮಾಸ್ತರ ಯಾರು? ಶಾಸ್ತ್ರಿ ಮಾಸ್ತರಿಗೂ ನಮ್ಮ ಲೇಖಕರಿಗೂ ಯಾವ ರೀತಿಯ ಸಂಬಂಧ? ಏನಕ್ಕೆ ನಮ್ಮ ಲೇಖಕರು ಈ ಶಾಸ್ತ್ರಿ ಮಾಸ್ತರರನ್ನು ಅಷ್ಟೊಂದು ಹಚ್ಕೊಂಡಿದ್ರು? ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ತರಗತಿನಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ತರಗತಿನಲ್ಲಿ ನಾನು ಹೇಳಿಕೊಟ್ಟಂತಹ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ
ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.